ಇದರಲ್ಲಿ ಏನು ಡೆವಲಪ್ಮೆಂಟು ಅಂಥದ್ದೇನೂ ಮಾಡಿಲ್ಲ, ಒಂದು ಫೆನ್ಸಿಂಗ್ ಇಲ್ಲ, ಮತ್ತೊಂದಿಲ್ಲ, ಮಕ್ಕಳಿಗೆ ಹಾಕಿದ್ದಾರೆ ನಾಮಕಾವಸ್ಥೆಗೆ ಏನು ಹಾಕಬೇಕೋ ಅದನ್ನು ಹಾಕಿದ್ದಾರೆ. ಏನೇನು ಹೆಚ್ಚು ಕಮ್ಮಿ ಆದರೆ ಯಾರು ಆಡ್ಲು ಆಡ್ಲೂಬೋದು ಬಿದ್ದು ಸಾಯ್ಲೂಬೋದು, ಈ ಥರ ಹೆಚ್ಚು ಕಮ್ಮಿ ಆಗ್ತದೆ ಮುಂದಕ್ಕೆ. ಇದನ್ನ ಆಮೇಲೆ ಪರಿಣಾಮಗಳು ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಜನ ಇದೆ. ಇದೇ ವೇಮಗಲ್ ನಿವಾಸಿ. ಈ ಚನಪ್ಪನಹಳ್ಳಿ ತಾಳೆಕೆರೆ ಅಂತ ಏನು ಅಭಿವೃದ್ಧಿ ಮಾಡಿದಾರೋ ಇದು ಅಭಿವೃದ್ಧಿಗೆ ಕಾಣಿಸ್ತಾ ಇಲ್ಲ. ಮೇಲ್ನೋಟಕ್ಕೆ ಸುಮ್ಮನೆ ಮಾಡಿದ್ದಾರೆ ಮಾಡಿದ್ದಾರೆ ಅಷ್ಟೇ. ಮಕ್ಕಳಿಗೊಂದು ಸೆಕ್ಯೂರಿಟಿ ಇಲ್ಲ, ಬಂದು ಆಡ್ತಾ ಇರ್ತಾರೆ. ಈ ಕಡೆ ಒಂದು ಫೆನ್ಸಿಂಗ್ ಹಾಕಿಲ್ಲ, ಏನೂ ಇಲ್ಲ, ಫೆನ್ಸಿಂಗ್ ಇಲ್ಲ, ಏನೂ ಇಲ್ಲ. ಬಿದ್ದರೆ ಯಾರು ಹೊಣೆ? ಅವ್ರ ತಂದೆ ತಾಯಿ ಆಟ ಆಡ್ತಕ್ಕಂಥ ಬಂದು ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ತಾರೆ. ನಾಳೆ ದಿನ ಏನು ಬೀಳ್ಬೋದು, ಇನ್ನೊಂದಾಗ್ಬೋದು. ಯಾರೂ ಸೆಕ್ಯೂರಿಟಿನೂ ಇಲ್ಲ, ಯಾರೂ ಇಲ್ಲ. ಸುಮ್ಮನೆ ಬರ್ತಾರೆ, ಹಿರಿಯರು ಬರ್ತಾರೆ, ವಾಕಿಂಗ್ ಮಾಡ್ತಾರೆ. ಅವ್ರಿಗೇನೋ ಒಂದು ಸ್ವಲ್ಪ ಗೊತ್ತಿರ್ತದೆ, ಮಕ್ಕಳಿಗೆ ಏನು ಗೊತ್ತಿರ್ತದೆ? ಏನೇನು ಹೆಚ್ಚು ಕಮ್ಮಿ ಆದರೆ ಯಾರು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೋ ಬಂದು ನೋಡಬೇಕು, ಮಾಡಬೇಕು. ಇಲ್ಲ ಅಂತಂತಂದರೆ ಇಂದು ಒಬ್ಬರಿಂದ ಇವಾಗ ನಾವು ವಿಷಯ ತಿಳಿಸಿದ್ದೀವಿ, ಇನ್ನೊಬ್ರಿಗೆ ಹಿಂಗೆ ಕೇಳಿ ನೋಡ್ತಾರೆ, ಅವರು ನೋಡ್ತಾರೆ. ಮತ್ತು ನಾಳೆ ದಿನಗಳಲ್ಲಿ ಬಂದು ಸಂಘಟನೆಯವರು ಅವರು ಇವರು ಬಂದು ಧರಣಿಗಳು ಮಾಡಬೇಕಾಗ್ತದೆ. ಸುಮ್ಮನೆ ಮಾಡಿದ್ದಾರೆ ಮಾಡಿದ್ದಾರೆ ಮೇಲ್ನೋಟಕ್ಕೆ ಅಷ್ಟೇ. ಅಷ್ಟು ಬಿಟ್ಟು ಇನ್ನು ಇದರಲ್ಲಿ ಏನು ಡೆವಲಪ್ಮೆಂಟು ಅಂಥದ್ದೇನೂ ಮಾಡಿಲ್ಲ. ಒಂದು ಫೆನ್ಸಿಂಗ್ ಇಲ್ಲ, ಮತ್ತೊಂದಿಲ್ಲ, ಮಕ್ಕಳಿಗೆ ಹಾಕಿದ್ದಾರೆ ನಾಮಕಾವಸ್ಥೆಗೆ ಏನು ಹಾಕಬೇಕೋ ಅದನ್ನು ಹಾಕಿದ್ದಾರೆ. ಅವ್ರು ಆಡ್ಲೂಬೋದು ಬಿದ್ದು ಸಾಯ್ಲೂಬೋದು, ಈ ಥರ ಹೆಚ್ಚು ಕಮ್ಮಿ ಆಗ್ತದೆ ಇದು ಮುಂದಕ್ಕೆ. ಇದನ್ನ ಆಮೇಲೆ ಪರಿಣಾಮಗಳು ಹಿಂಗಾಗೋಯ್ತು ಹಂಗಾಗೋಯ್ತು ಅಂತೇಳ್ಬಿಟ್ಟು ಜನ ಹೇಳ್ತಾರೆ. ಯಾರ ಅಂತೇಳ್ಬಿಟ್ಟು ಅಂದರೆ ನೋಡಿರಿ, ಇದು ಮಾಡಿದ್ದಾರೆ, ಅದಕ್ಕೊಂದು ಫೆನ್ಸಿಂಗ್ ಹಾಕ್ಸ್ಬೇಕು ಓಡಾಡೋದಕ್ಕೆ, ಏನೋ ಯಾವುದು ಏನೋ ಹಾಕ್ಸಿಲ್ಲ. ಹಿಂಗಿದೆ ಪರಿಸ್ಥಿತಿ, ನೀವೇ ನೋಡ್ತಾ ಇದ್ದೀರಲ್ಲ ಕಣ್ಣು ಮುಂದೆ ಹಂಗಿದೆ. ಹಾಂ, ಕೆರೆಗೂ ಪಾರ್ಕಿಗೂ ಫೆನ್ಸಿಂಗ್ ಹಾಕ್ಸ್ಬೇಕು, ಓಡಾಡೋದಕ್ಕೆ ಒಂದು ಸ್ವಲ್ಪ ನೀಟಾಗಿ ಇದು ಮಾಡಿಸ್ಬೇಕು. ಹಿರಿಯರು ಓಡಾಡ್ತಾ ಇರ್ತಾರೆ, ಏನನ್ನ ಹೆಚ್ಚು ಕಮ್ಮಿ ಆಯಿತು. ಮೊನ್ನೆ ಬರೀ ಈ ಮಳೆ ಬೇರೆ ಬಿದ್ದಿದೆ, ಆ ಕೆರೆ ಕಟ್ಟೆ ಮಾಡಿದ್ದಾರೆ, ಎಲ್ಲ ಕೊಚ್ಕೊಂಡೇ ಹೋಗ್ತಾ ಇದೆ. ಇನ್ನು ಅದೇನು ಡೆವಲಪ್ಮೆಂಟ್ ಮಾಡಿದ್ದಾರೋ ಅದೇನು ಕತೆನೋ ಏನು ಅರ್ಥ ಆಗ್ತಾ ಇಲ್ಲ. ಕಳಪೆ ಕಾಮಗಾರಿನೇ ಮಾಡಿರೋದು, ಏನಂತ ಇದೇನು ಇಲ್ಲ, ಎಲ್ಲ ಮಣ್ಣು ಹೋಗ್ತಾ ಇದೆ. ಏನು ಮಾಡಿದ್ದಾರೆ ಅದಕ್ಕೇನು ಒಂದು ಭದ್ರತೆ ಬೇಡ. ಯಾರು ಇದನ್ನು ಮಾಡೋ ಅಧಿಕಾರಿಗಳು ಯಾರಿದ್ದಾರೋ ಅದನ್ನು ಬಂದು ತಕ್ಷಣ ಬಂದು ಅವ್ರು ನೋಡಬೇಕು, ನೋಡ್ಬಿಟ್ಟು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಇಲ್ಲ ಅಂತಂತಂದರೆ ನಾಳೆ ದಿನ ಇನ್ನು ಒಂದು ಹೆಚ್ಚು ಕಮ್ಮಿ ಆಗೋಕೆ ಕಾಯ್ತಾ ಇರ್ತಾರೆ ಜನ. ಆಗಿದ್ದಾದ್ಮೇಲೆ ಇವಾಗ ಮೊದಲೇ ನಾವು ಮುನ್ಸೂಚನೆ ಅಂತ ಹೇಳಿದ್ದೀವಿ, ಆಗಿದ್ದಾದ್ಮೇಲೆ ಜನ ದಂಗೆ ಎದ್ದು ಬೀಳ್ತಾರೆ. ಆವಾಗ ಅನುಭವಿಸ್ಬೇಕಾದ್ರೆ ಅದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಅನುಭವಿಸ್ಬೇಕಾಗ್ತದೆ.